ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಝೊಮ್ಯಾಟೊದಲ್ಲೊಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಅಂದರೆ ಇದು ಆಲ್ರೆಡಿ ಬಂದು ಒಂದು 2 ತಿಂಗಳಾಗಿದೆ, ಬಟ್ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ಅದರಿಂದಾಗಿ ತಿಳಿಸ್ಕೊಳ್ಳೋಣ ಅಂತ ಅಷ್ಟೇ. ಅಂದರೆ ಇಷ್ಟು ದಿನ ಬರೀ ರ್ಯಾಪಿಡೋ ಬ್ಯಾನ್ ಆಗಿದ್ದು, ಪೋರ್ಟರ್ ಬ್ಯಾನ್ ಆಗಿದ್ದು, ಅಲ್ಲಿ ಆರ್ ಟಿ ಓ ಹಿಡಿತಾ ಇದ್ದಾರೆ, ಇಲ್ಲಿ ಆರ್ ಟಿ ಓ ಹಿಡಿತಾ ಇದ್ದಾರೆ, ಅದಾಯಿತು. ಬಟ್ ಫಾರ್ ದ ಚೇಂಜ್ ಇವತ್ತು ಝೊಮ್ಯಾಟೊ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಝೊಮ್ಯಾಟೊದಲ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಕೊಡ್ತಾ ಇದ್ದಾನೆ. ಅಂದರೆ ಫಿಕ್ಸ್ಡ್ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದ್ದಾನೆ, ಜೊತೆಯಲ್ಲಿ ಝೊಮ್ಯಾಟೊದವರಿಗೆ ಒಂದು ಕ್ಲೌಡ್ ಕಿಚನ್ ಕೂಡ ಓಪನ್ ಮಾಡಿದ್ದಾರೆ. ಆ ಕ್ಲೌಡ್ ಕಿಚನಲ್ಲಿ ಯಾವ ರೀತಿ ಕೆಲಸ ಮಾಡೋದು, ಯಾವ ರೀತಿ ಜಾಯ್ನ್ ಆಗಿದ್ದಾರೆ ಎಲ್ಲ ಎಷ್ಟೊಂದು ಜನ ಅನ್ನೋದನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನನ್ನ ರೀಸೆಂಟ್ ವೀಡಿಯೋ ಅಂದರೆ ಝೊಮ್ಯಾಟೊದ ರೀಸೆಂಟ್ ವೀಡಿಯೋದಲ್ಲಿ ಹೇಗೆ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ಒಬ್ರಿಗೆ ಐ ಡಿ ಮಾಡಿಕೊಟ್ಟಿದ್ದೇನಲ್ವಾ ನಾನು, ಆ ವೀಡಿಯೋನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿದೆ. ಬಟ್ ಅವ್ರ ಫೇಸ್ನ ನಾನು ಎಲ್ಲೂ ರಿವೀಲ್ ಮಾಡಿರಲ್ಲ. ಅವರು ಹೋಗ್ತಾರೆ ಡ್ಯೂಟಿಗೋಗಿ ಜಾಯ್ನ್ ಆದಮೇಲಿಂದ ಒಂದು ಝೊಮ್ಯಾಟೊ ಕಂಪ್ನಿ ಕಡೆಯಿಂದ ಅವ್ರಿಗೆ ಕಾಲ್ ಬರುತ್ತೆ. ಝೊಮ್ಯಾಟೊ ಕಂಪ್ನಿ ಕಡೆಯಿಂದ ಕಾಲ್ ಬಂದ್ಬಿಟ್ಟು ಝೊಮ್ಯಾಟೊ ಕೌಲ್ ಔಟ್ ಕಿಚನ್ ಓಪನ್ ಮಾಡಿದ್ದೀವಿ ನಾವೇನೆ, ಅಲ್ಲೇ ನೀವು ಡ್ಯೂಟಿ ಮಾಡ್ತೀರಾ ಅಂತ ಕೇಳೋದಕ್ಕೆ ಅವರಿಗೆ ಅಟ್ಟು ಪ್ರೆಸೆಂಟು ಝೊಮ್ಯಾಟೊ ಕ್ಲೌಡ್ ಕಿಚನಲ್ಲೇ ಡ್ಯೂಟಿ ಮಾಡ್ತಾರೆ. ಅಂದರೆ ಏನು ಡ್ಯೂಟಿ ಮಾಡ್ತಾರಪ್ಪ ಅಂದರೆ, ಆ್ಯಸ್ ಯೂಶ್ವಲ್ ಮಾಮೂಲಿ ಇವಾಗ ನಾವು ಡಿಲಿವರಿ ಮಾಡ್ತೀವಲ್ಲ ಅದೇ ಡ್ಯೂಟಿನೇ ಕ್ಲೌಡ್ ಕಿಚನಲ್ಲಿ ಮಾತ್ರ ಮಾಡ್ತಾಯಿದ್ದಾರೆ. ಅಂದರೆ ಕೆಲಸ ಯಾವ ಥರ ಇರುತ್ತೆ ಅಂತ ಅಂದರೆ, ಇವಾಗ ಝೊಮ್ಯಾಟೊ ಕ್ಲೌಡ್ ಕಿಚನ್ ಅಂದರೆ ಇವಾಗ ಬೇರೆ ಕ್ಲೌಡ್ ಕಿಚನ್ ಎಲ್ಲ ಇದಾವಲ್ಲ, ಸೇಮ್ ಅದೇ ಥರನೇ ಝೊಮ್ಯಾಟೊದು ಒಂದು ಕ್ಲೌಡ್ ಕಿಚನ್ ಆಗಿದೆ. ಬಟ್ ಆಲ್ರೆಡಿ ಓಪನ್ ಆಗಿ 2 ಮಂತ್ಸ್ ಆಗಿದೆ. ಆಲ್ಮೋಸ್ಟ್ ಅದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಇದು ಆಲ್ರೆಡಿ ಒಂದು 2 ತಿಂಗಳಿಂದನೂ ನಡೀತಾ ಇದೆ. ಅಂದರೆ ಇವಾಗ ಝೊಮ್ಯಾಟೊ ಕ್ಲೌಡ್ ಕಿಚನ್ ಓಪನ್ ಮಾಡಿದರೆ, ಝೊಮ್ಯಾಟೊ ಕ್ಲೌಡ್ ಕಿಚನ್ ಓಪನ್ ಮಾಡಿ ಅಲ್ಲಿ ಕೆಲಸಕ್ಕೆ ತೊಗೊಳ್ತಾಯಿದ್ದಾರೆ. ಈಗ ಹೊಸದಾಗಿ ಏನಾದರೂ ಝೊಮ್ಯಾಟೊಗೆ ಜಾಯ್ನ್ ಆಗ್ತಾರಲ್ಲ, ಅವ್ರಿಗೆ ಹಿಂಗೆ ಕಾಲ್ ಮಾಡಿ ಕೇಳ್ತಾರೆ, ಈಗ ನಮ್ಮದೇ ಕಿಚನಲ್ಲಿ ನೀವೇನಾದ್ರು ಡ್ಯೂಟಿ ಮಾಡ್ತೀರಾ ಅಂತ ಕೇಳ್ತಾರೆ, ಫೋನ್ ಮಾಡಿ ಕೇಳ್ತಾರೆ ಒಂದು 2 ಸತಿ. ಅವಾಗ ನಾವು ಮೂವ್ ಅಂತ ಹೇಳಿದ್ರೆ, ಅವಾಗ ನಮ್ಮ ಐ ಡಿ ಇರುತ್ತಲ್ಲ, ಈಗ ಮಾಮೂಲಿ ರೆಗ್ಯುಲರ್ ಆಚೆ ಎಲ್ಲ ಮಾಡ್ತಾಯಿರ್ತೀವಲ್ಲ, ಆ ಐ ಡಿನೇ ಅಲ್ಲಿಗೆ ಶಿಫ್ಟ್ ಮಾಡ್ಕೊಡ್ತಾರೆ. ಅಂದರೆ ಆ್ಯಡ್ ಮಾಡ್ತಾರೆ ಅಷ್ಟೇ. ಕ್ಲೋ ಅದು ಕಿಚನ್ ಓಪನ್ ಇರುತ್ತಲ್ಲ, ಕಿಚನ್ ಓಪನ್ ಇದ್ದಾಗ ಮಾತ್ರ ಅಲ್ಲಿ ಡ್ಯೂಟಿ ಮಾಡ್ದು, ಕಿಚನ್ ಕ್ಲೋಸ್ ಇರುತ್ತಲ್ಲ ಆ ಟೈಮಲ್ಲೆಲ್ಲ ಔಟ್ಸೈಡ್ ಮಾಡೋದು. ಅಂದರೆ ಕಿಚನ್ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಅಂತ ಅಂದರೆ, ಬೆಳಗ್ಗೆ 8 ಗಂಟೆಗೆ ಕಿಚನ್ ಓಪನ್ ಆಗುತ್ತೆ. ಅಂದರೆ ಅವರು ಕಿಚನಲ್ಲಿ ಕೆಲಸ ಮಾಡ್ತಾಯಿರ್ತಾರಲ್ಲ, ಅವ್ರು ಬಂದು ಬೆಳಗ್ಗೆ 8 ಗಂಟೆಗೆ ಲಾಗಿನ್ ಆಗ್ತಾರೆ. 8 ಗಂಟೆಗೆ ಲಾಗಿನ್ ಆಗ್ತಿದ್ದಂಗೆ ನಮಗೂ ಕೂಡ ಆ ಕಿಚನ್ ಹತ್ರಕ್ಕೇ ಡ್ಯೂಟಿ ಬರುತ್ತೆ. ಅಂದರೆ ಈಗ ಕಿಚನ್ ಓಪನ್ ಇರೋಂಥ ಟೈಮಲ್ಲಿ ನಾವು ಬೇರೆ ಕಡೆ ಎಲ್ಲೂ ಡ್ಯೂಟಿ ಮಾಡೋಕ್ಕಲ್ಲ. ಅಂದರೆ ಔಟ್ಸೈಡ್ ಇರ್ತಲ್ಲ ಅಲ್ಲೆಲ್ಲೂ ಡ್ಯೂಟಿ ಮಾಡೋಕ್ಕಲ್ಲ, ಅದೇ ಕಿಚನ್ ಹತ್ರ ಹೋಗಿ ನಾವು ಡ್ಯೂಟಿ ಮಾಡಬೇಕಾಗಿರುತ್ತೆ. ಅಂದರೆ ಅವ್ರು 8 ಗಂಟೆಗೆ ಲಾಗಿನ್ ಆಗ್ತಾರೆ, ತಿರ್ಗಾ ನೈಟು 10 ಗಂಟೆವರೆಗೂ ಇರ್ತಾರೆ. 10 ಗಂಟೆಗೆ ಲಾಗೌಟ್ ಆಗ್ತಾರಲ್ಲ, 10 ಗಂಟೆಗೆ ಲಾಗೌಟ್ ಆದಮೇಲಿಂದ ನಾವು ಬೇಕಾದರೆ ಹೊರಗಡೆ 10 ಗಂಟೆ ಮೇಲೆ ನಾವು ನೈಟು ಬೆಳಗ್ಗೆವರೆಗೂ ಎಷ್ಟೊತ್ತರ್ಗಾದ್ರೂ ನೀವು ಬೇರೆ ಆಚೆ ಕಡೆನೂ ಹೋಗಿ ಡ್ಯೂಟಿ ಮಾಡ್ಬೋದು. ಸ್ನೇಹಿತರೆ, ಇದಿಷ್ಟು ವರ್ಕಿಂಗ್ ಅವರ್ಸ್ ಆಯಿತು. ಇವಾಗ ವರ್ಕಿಂಗ್ ಡೇಸ್ ಎಷ್ಟಿದೆ ಅಂತ ಅಂದರೆ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಟೋಟಲಾಗಿ 6 ದಿವಸ ಅಷ್ಟೇ ಡ್ಯೂಟಿ ಇರೋದು. ಭಾನುವಾರ ರಜಾ ಇರುತ್ತೆ. ಅಂದರೆ ಕ್ಲೌಡ್ ಕಿಚನ್ ಅವರು ರಜಾ ಮಾಡ್ತಾರೆ. ಭಾನುವಾರ ಬೇಕಾದರೆ ನೀವು ಬೇರೆ ಕಡೆ ಎಲ್ಲಿ ಬೇಕಾದರೂ ನೀವು ಕೆಲಸ ಮಾಡ್ಬೋದು. ಅಂದರೆ ಝೋನು, ಅಂದರೆ ಇವಾಗ ಒಂದು ಝೋನ್ ಕೊಟ್ಟಿರ್ತಾರಲ್ಲ, ಅದೇ ಝೋನ್ ಇವಾಗ ರಾಜಾಜಿನಗರ ಸೆಲೆಕ್ಟ್ ಮಾಡ್ಕೊಟ್ಟಿದ್ದೆ ಅವ್ರಿಗೆ. ಅವರು ರಾಜಾಜಿನಗರದಲ್ಲೇ ಡ್ಯೂಟಿ ಮಾಡ್ತಾರೆ. ಆ ಕ್ಲೌಡ್ ಕಿಚನ್ ಅವ್ರದ್ದು ರಾಜಾಜಿನಗರದಲ್ಲೇ ಇರೋದು. ಬಟ್ ಕಿಚನ್ ಓಪನ್ ಇರೋಂಥ ಟೈಮಲ್ಲಿ ಬೇರೆ ಕಡೆ ಎಲ್ಲೂ ಕೂಡ ಅವರು ಡ್ಯೂಟಿ ಮಾಡೋಕ್ಕಲ್ಲ, ಬೇರೆ ಯಾವುದೇ ಆರ್ಡ್ರನ್ನ ಅವರು ತಗೊಂಡು ಹೋಗೋಕ್ಕಾಗಲ್ಲ. ಜೊತೆಯಲ್ಲಿ ಟಿ ಎಲ್ ಕೂಡ ಅವರಿಗೆ ಸಪ್ರೇಟಾಗಿ ಇರ್ತಾರೆ. ಈಗ ನಮಗೆ ಟಿ ಎಲ್ ಇರ್ತಾರಲ್ಲ, ಅದೇ ಥರ ಅವ್ರಿಗೆ ಬೇರೆ ಸಪ್ರೇಟು ಟಿ ಎಲ್ ಇರುತ್ತೆ. ಜೊತೆಯಲ್ಲಿ ಅಮೌಂಟ್ ಯಾವ ಥರ, ಈಗ ನಾನು ಮುಂಚೆನೇ ನಿಮ್ಗೆ ಹೇಳಿದೆ, ಫಿಕ್ಸ್ಡ್ ಸ್ಯಾಲ್ರಿ ಥರ ಕೊಡ್ತಾ ಇದ್ದಾರೆ. ಎಷ್ಟಪ್ಪ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಡೈಲಿ ನೀವು 8 ಗಂಟೆಯಿಂದ ಏನಾದ್ರು ರಾತ್ರಿ 10 ಗಂಟೆವರೆಗೂ ಇದ್ರಿ ಅಂತ ಅಂದರೆ ಟೋಟಲಾಗಿ 1,000 ಕೊಡ್ತಾರೆ. ಅಂದರೆ ನೀವು ಎಷ್ಟಾದ್ರೂ ಅರ್ನ್ ಮಾಡಿ, ಅಂದರೆ ಅಲ್ಲಿ ನೀವು ಒಂದು 400 ರೂಪಾಯಿ, 300 ರೂಪಾಯಿ ಎಷ್ಟು ಮಾಡಿದ್ರೂ ನಿಮಗೆ ಆ್ಯಡ್ ಮಾಡ್ಕೊಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ಈಗ 300 ರುಪೀಸ್ ನಾವು ಅರ್ನ್ ಮಾಡಿದ್ವಿ ಅಂದರೆ ಆರ್ಡ್ರೇನು ಅಷ್ಟಾಗಿ ಜಾಸ್ತಿ ಬರೋಲ್ಲ, ಕಮ್ಮಿನೇ ಇರೋದು. ಒಂದು 300 ಇಂದ 400 ರುಪೀಸ್ ಅರ್ನ್ ಮಾಡಿದ್ವಿ ಅಂತಂದರೆ, ಜೊತೆಗೆ ಅಲ್ಲಿ 600 ರೂಪಾಯಿನ ಸೇರಿಸ್ಕೊಡ್ತಾನೆ. ಅಂದರೆ ಈ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ ಅವ್ರಿಗೆ ಯಾವ ಥರ ಆ್ಯಡ್ ಮಾಡಿಕೊಟ್ಟಿದ್ದಾರೆ ಅಂತ. ಅಂದರೆ ಇವಾಗ ಇಷ್ಟು ಅರ್ನ್ ಮಾಡಿದಾರೋ ಅದಕ್ಕೆ ಎಕ್ಸ್ಟ್ರಾ ಇಷ್ಟು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ರೌಂಡ್ ಆಫ್ ಒಂದು ದಿನಕ್ಕೆ 1,000 ರೂಪಾಯಿ ಕೊಡ್ತಾರೆ. ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ 6 ದಿವಸಕ್ಕೆ ಟೋಟಲಾಗಿ 6,000 ರೂಪಾಯಿ ಕೊಡ್ತಾರೆ. ಭಾನುವಾರ ಅವರು ಆಚೆ ಕಡೆ ಡ್ಯೂಟಿ ಮಾಡ್ಕೊತಾ ಇದ್ದಾರೆ. ಈ ಥರ ಕ್ಲೌಡ್ ಕಿಚನ್ ನಡೀತಾ ಇದೆ. ಅಂದರೆ ಕ್ಲೌಡ್ ಕಿಚನಿಂದ ಪಾರ್ಸಲ್ ಯಾವ ಥರ ಇರುತ್ತೆ ಝೊಮ್ಯಾಟೊದು ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತೀನಿ. ಅಂದರೆ ಇವಾಗ ಒಂದು ವೀಡಿಯೋ ಬರುತ್ತೆ, ಅದನ್ನು ನೋಡ್ಕೊಂಬಂದು ಝೊಮ್ಯಾಟೊದು ಯಾವ ರೀತಿ ಪ್ಯಾಕಿಂಗ್ ಮಾಡ್ಕೊಡ್ತಾ ಇದೆ ಝೊಮ್ಯಾಟೊ ಕ್ಲೌಡ್ ಕಿಚನ್ದು ಅಂತ. ಸ್ನೇಹಿತರೆ, ಝೊಮ್ಯಾಟೊ ಕಿಚನಿಂದು ಪ್ಯಾಕೇಜ್ ನೋಡಿ ಯಾವ ಥರ ಇರುತ್ತೆ ಅಂತ. ಝೊಮ್ಯಾಟೊ ಎವ್ರಿ ಡೇ ಓನ್ಲಿ ಮೀಲ್ಸ್ ಇನ್ 15 ಮಿನಿಟ್ಸ್ ಅಂತ ಇದೆ. ಅಂದರೆ 15 ಮಿನಿಟ್ಸ್ ಒಳಗಡೆ ಡಿಲಿವರಿ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಇಟ್ಕೊಳ್ಳಿ, ಹಂಗೆ ಇಟ್ಕೊಂಡು ಹತ್ತು ಬ್ರೋ. ಯಾಕಡೆ, ಸ್ಟ್ರೈಟಾ, ಲೆಫ್ಟ್? ಲೆಫ್ಟ್. ಸ್ನೇಹಿತರೆ, ನೋಡ್ಕೊಂಬಂದ್ರೆ ಅಲ್ವಾ ಯಾವ ರೀತಿ ಪ್ಯಾಕಿಂಗ್ ಇದೆ ಅಂತ. ಅಂದರೆ ನನಗಂತೂ ಕೆಲಸ ಇದು ಒಂಥರ ಸಖತ್ತಾಗಿ ಇದೆ ಅಂತ ಅನ್ಬೋದು. ಏನಕ್ಕಪ್ಪ ಅಂತ ಅಂದರೆ, ಡೈಲಿ 1,000 ಬಂದೇ ಬರುತ್ತೆ. ಅಂದರೆ ಕೆಲಸನೂ ಕಮ್ಮಿ, ಜೊತೆಯಲ್ಲಿ ದುಡ್ಡು ಕಮ್ಮಿನೇ ಇಲ್ಲ. ಅಂದರೆ ಕರೆಕ್ಟಾಗಿ ನೀವು 1,000 ಮಾಡ್ಬೋದು ಅಷ್ಟೇ. 1,000ಕ್ಕಿಂತ ನೀವು ಎಕ್ಸ್ಟ್ರಾ, ಅಂದರೆ ಈಗ 10 ಗಂಟೆ ಮೇಲೆ ಬೇಕಾದ್ರೆ ನೀವು ಒಂದು 2 ಅವರ್ ಔಟ್ಸೈಡ್ ಹೋಗ್ಬೇಕಾದ್ರೆ ನೀವು ಹೋಗ್ಬಿಟ್ಟು 2 ಅವರ್ ಡ್ಯೂಟಿ ಮಾಡಿದ್ರೆ ಅದೊಂದು ಎಕ್ಸ್ಟ್ರಾ ನೀವು ಅರ್ನ್ ಮಾಡ್ಕೊಬೋದು.
ಬಟ್ ಡೈಲಿ ನನಗೆ 1,000 ಸಾಕಪ್ಪ ಅನ್ನೋರು ಆರಾಮಾಗಿ ಡ್ಯೂಟಿನ ಮಾಡ್ಬೋದು. ಅಂದರೆ ನಿಮಗೂ ಏನಾದರೂ ಫೋನ್ ಕಾಲ್ ಮಾಡಿದ್ರೆ, ಇಲ್ಲ ಅಂದರೆ ಅವ್ರ ನಂಬರ್ದು ನನಗೆ ಗೊತ್ತಿಲ್ಲ ಅಂದರೆ ಅವ್ರನ್ನ ಕೇಳಿದೆ ನಾನು, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಅಂದರೆ ನಾನು ಹೇಗೆ ಜಾಯ್ನ್ ಆಗಬೇಕು ಅಂತ ಕೇಳಿದ್ಕೆ, ಒಬ್ಬರು ಮ್ಯಾನೇಜರ್ ಇದ್ದಾರೆ ಅವ್ರನ್ನ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಸೇರ್ಸ್ಕೊಂತಾರೆ ಅಂತ ಹೇಳಿದ್ರು. ಅಂದರೆ ಜನನೂ ಅಷ್ಟೇ, ಯಾರು ಜಾಸ್ತಿ ಜನನ ತೊಗೊಳಲ್ಲ. ಅಂದರೆ ಇವಾಗ ಅವ್ರು ಕೆಲಸ ಮಾಡ್ತಾರೆ ಅಥವಾ ಎಷ್ಟು ಜನ ಇದಾರೆ ಅಂತ ಅಂದರೆ 1-6 ಜನ ಇದ್ದಾರೆ ಅಷ್ಟೇ, 6 ಜನ ಮಾತ್ರ ತೊಗೊಳ್ತಾರೆ. ಅಂದರೆ ಜಾಸ್ತಿ ಜನನೂ ಕೂಡ ಈಗ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಆರ್ಡ್ರು ಕಮ್ಮಿನೇ ಇರೋದು. ಅಂದರೆ ಡೈಲಿ ಎಷ್ಟು ಮಾಡ್ತಾರಪ್ಪ ಅಂದರೆ ಅಂದರೆ 400 ರೂಪಾಯಿ 500 ರೂಪಾಯಿ ಮಾಡ್ತಾರೆ, ಅದಕ್ಕೆ ಅವರೊಂದು 500 ರೂಪೀಸ್ ಸೇರಿಸ್ಕೊಡ್ತಾರೆ. ಇದೊಂದು ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು. ಅಂದರೆ ಕ್ಲೌಡ್ ಕಿಚನ್ ಇನ್ನೂ ಅಷ್ಟು ಬೆಳೆದಷ್ಟು ನಮಗೂ ಕೂಡ ಆರ್ಡ್ರ್ಗಳು ಕೊಡ್ತಾನೆ ಅಲ್ಲಿಂದನೇ ಅಂತ ಅನಿಸುತ್ತೆ. ನೋಡೋಣ ಫ್ಯೂಚರಲ್ಲಿ ಏನೇನು ಅಪ್ಡೇಟ್ ಬರುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿವಲ್ಲ, ಯಾವ್ಯಾವ ರೀತಿ ಅಪ್ಡೇಟ್ ಮಾಡ್ತಾರೆ ಅಂತ. ಬಟ್ ಝೊಮ್ಯಾಟೊವೇ ಕ್ಲೌಡ್ ಕಿಚನ್ಗಳಾದರೆ ನಮಗೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಅವ್ರಿಗೆ ಯಾವ ಥರ ಅಂತ ಅಂದರೆ, ಇವಾಗ ಕ್ಲೌಡ್ ಕಿಚನಲ್ಲಿ ಅವರು ವರ್ಕ್ ಮಾಡ್ತಾಯಿರ್ತಾರಲ್ಲ, ಅವರೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಆರಾಮಾಗಿ ಹೋಗಿ ಅವರು ಆರ್ಡ್ರು ಪಿಕಪ್ ಮಾಡಿ ಆರಾಮಾಗಿ ಡ್ರಾಪ್ ಮಾಡ್ತಾಯಿದ್ದಾರೆ. ಬಟ್ ನಾವು ಹೋಗ್ತೀವಲ್ಲ ಎಷ್ಟೊಂದು ಕ್ಲೌಡ್ ಕಿಚನು, ಯಾವಾಗಲೂ ಅಲ್ಲಿ ಆರ್ಡ್ರ್ಗಳು ಲೇಟ್ ಮಾಡ್ತಾನೆ, ಕಿರಿಕಿರಿ, ಜೊತೆಯಲ್ಲಿ ಮರ್ಯಾದೆಗಳು ಕೊಡಲ್ಲ ಅವರು, ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ, ಅವೆಲ್ಲ ನಮ್ಗೆ ಹುಳುಗಳು ಕೂಡ ಇಷ್ಟ ಆಗಲ್ಲ. ಬಟ್ ಇದೇ ಝೊಮ್ಯಾಟೊದೇ ಕ್ಲೌಡ್ ಕಿಚನ್ ಆದರೆ ಒಂದು ಥರ ಚೆನ್ನಾಗಿರುತ್ತೆ. ಅಂದರೆ ಅವರೆಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಅದರಿಂದಾಗಿ ಆಲ್ಮೋಸ್ಟ್ ಅಲ್ಲಿ ಕಿಚನ್ ಒಳಗಡೆ ಇರೋರು ಕೂಡ ಎಲ್ಲ ಕನ್ನಡದವರೇ ಇದ್ರು. ಅಂದರೆ ಅದನ್ನು ಕೂಡ ನಿಮಗೆ ಇವಾಗ ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ. ಇದು ಕಿಚನಿಂದು ಅಂದರೆ ಅಂದರೆ ಬೇರೆಯವ್ರ ಐಡಿಯಾ ಅಲ್ವಾ, ಅದರಿಂದಾಗಿ ಒಂದು ಸ್ವಲ್ಪ ನೋಡ್ದಂಗೆ ನಾನು ವೀಡಿಯೋ ಮಾಡಿದೆ. ಅಂದರೆ ಅವ್ರಿಗೆ ಗೊತ್ತಾಗ್ದಂಗೆ ನಂದೇನಾರು ಐಡಿಯಾ ಆಗಿದ್ರೆ ಡೈರೆಕ್ಟಾಗೇ ಮಾಡ್ತಾ ಇದ್ದೆ. ಏನಕ್ಕೆ ಅಂದರೆ ನನ್ನಿಂದ ಬೇರೆ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಅವ್ರಿಗೆ ಗೊತ್ತಾಗ್ದಂಗೆ ವೀಡಿಯೋ ಮಾಡ್ಕೊಂಬಂದಿನಿ ನೋಡಿ. ಸೊ ಇವಾಗ ನೀವು ನೋಡ್ತಾ ಇರೋದು ಇದೇ ಕ್ಲೌಡ್ ಕಿಚನ್. ಸ್ನೇಹಿತರೆ, ಕ್ಲೌಡ್ ಕಿಚನ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಂದರೆ ಒಳಗಡೆ ಕ್ಯಾಮ್ರಾ ಅಲ್ಲೋ ಇರೋಲ್ಲ ಅಂತ ಅನಿಸುತ್ತೆ. ಕೈಯಲ್ಲಿ ಇಟ್ಕೊಂಡು ಹೋಗ್ತೀನಿ ಹೆಲ್ಮೆಟ್ ಬಿಚ್ಚಿಬಿಟ್ಟು. ತಗೊಳ್ಳಿ ಇವರು ನಿಮ್ಮ ಓಪನ್. ಬ್ರೋ, ಈಗ ನಾನು ಜಾಯ್ನ್ ಆಗಬೇಕು, ನಂಗೆ ಜಾಯ್ನ್ ಆಗೋದು, ಇದಕ್ಕೆ ಜಾಯ್ನ್ ಆಗಲ್ವಾ? ಇದಕ್ಕೆ ಕ್ಲೌಡ್ ಕಿಚನಿಗೆ ಡೆಲಿವರಿ ಪಾರ್ಟ್ನರ್ಗೆ. ಡೆಲಿವರಿ ಪಾರ್ಟ್ನರ್ ಇವ್ರ ಮ್ಯಾನೇಜರ್ ಬೇರೆ ಇದಾರಾ? ಅಂದ್ರೆ ಟಿ ಎಲ್ ಇರ್ತಾರಲ್ಲ ಅವ್ರೇನಾ ಇಲ್ಲ ಹಿಂಗೆ? ಹೊಸಬ್ರೋ ಚಾರ್ಜಿಂಗ್ ಎಲ್ಲ ಅವರೇ ಕೊಟ್ಟಿದ್ದಾರೆ, ನಾವು ಹಾಕೋಬೋದು. ಬ್ರೋ, ನೀವು ಇಲ್ಲೇ ಝೊಮ್ಯಾಟೊ ಮಾಡ್ತದಾ ಹಿಂಗೆ ಅಂತ? ನೀವು ಎಷ್ಟು ದಿನದಿಂದ ಮಾಡ್ತಾ ಇರೋ ಬ್ರೋ? ಒಳಗಡೆ ಮಾಡ್ತಾ ಇರ. ಅಂದ್ರೆ ಇದು ಕ್ಲೌಡ್ ಕಿಚನ್ ಓಪನ್ ಆಗಿ ಎಷ್ಟು ದಿನ ಆಗಿದೆ? 3-4 ತಿಂಗಳಾಯ್ತಾ? 2 ತಿಂಗಳಾಯ್ತಾ? ಸ್ನೇಹಿತರೆ, ನಾನು ಅವ್ರನ್ನ ಕೇಳಿದೆ ಯಾವ ಥರ ಜಾಯ್ನ್ ಆದರೆ ನೀವು ಅಂತ ಎಲ್ಲ ಕೇಳಿದ್ದಕ್ಕೆ ಅವ್ರು ಈ ಥರ ಎಲ್ಲ ಹಿಂಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಹಿಂಗೆ ಜಾಯ್ನ್ ಆದೆ ನಾನು, ಈ ಥರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಕೆ. ನನಗೊಂದು ಕ್ಯೂರಿಯಾಸಿಟಿ ಬಂತು ಅಂದರೆ ಇದೇನು ಇದು ಹೊಸ ಥರ ಕೇಳ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ನನಗೆ ಕ್ಯೂರಿಯಾಸಿಟಿ ಬಂತು. ಅದಕ್ಕೋಸ್ಕರ ನಾನೇ ಅಲ್ಲಿಗೆ ಹೋಗ್ಬಿಟ್ಟು ಯಾವ ರೀತಿ ಕೆಲಸ ಮಾಡ್ತಾಯಿದ್ರೆ ಅನ್ನೋದೆಲ್ಲ ನೋಡಿಕೊಂಡೆ. ಈಗ ಸೇಮು ಸ್ವಿಗ್ಗಿಲಿ ಇನ್ಸ್ಟಾ ಮಾಡಿದ್ಯಲ್ಲ ಅದೇ ಥರ ಇದು ಫುಡ್ ಅಂತಲೇ ಅನ್ಬೋದು. ಅಂದರೆ ಕ್ಲೌಡ್ ಕಿಚನಾಗ ಬರೋದು, ಅಲ್ಲೇ ತಗೊಳೋದು, ತಂಡಕ್ಕೆ ಡ್ರಾಪ್ ಮಾಡೋದು, ತಿರ್ಗಾ ಮತ್ತೆ ಅಲ್ಲಿಗೆ ಬರಬೇಕು, ತಿರ್ಗಾ ಅಲ್ಲೇ ಪಿಕಪ್ಪು, ಮತ್ತೆ ತಂಡ ಕಸ್ಟಮರಿಗೆ ಡ್ರಾಪ್ ಮಾಡೋದು. ಆಮೇಲೆ ಡಿಸ್ಟೆನ್ಸ್ ಅಷ್ಟೇ, ಎಲ್ಲೂ ತುಂಬ ದೂರ ಕೊಡೋಲ್ಲ. ಅಂದರೆ 10 ಹತ್ರನೇ ಕೊಡ್ತಾನೆ, ಏನೊಂದು 5 ಕಿಲೋಮೀಟ್ರ್ ಒಳಗಡೆ ಅಷ್ಟೇ ಡಿಸ್ಟೆನ್ಸ್ ಇರೋದು. ಜಾಸ್ತಿ ದೂರನೂ ಯಾವುದೋ ಆರ್ಡ್ರ್ಗಳು ತೊಗೊಂಡೋಗಲ್ಲ. ಅಂದರೆ ಅವ್ರಿಗೆ ಹೇಳ್ದಂಗೆ ಮ್ಯಾಕ್ಸಿಮಮ್ ಒಂದು 6 ಕಿಲೋಮೀಟ್ರ್ ಹೋಗಿದ್ದೀನಿ ಅಷ್ಟೇ ಬ್ರೋ, ಅದಕ್ಕಿಂತ ಜಾಸ್ತಿ ದೂರ ಎಲ್ಲೂ ಕಳಿಸಲ್ಲ, 10 ಹತ್ರನೇ ಇರುತ್ತೆ ಅಂತ. ಅಂದರೆ ಅವರು ಯೂಲು ಬೈಕಲ್ಲಿ ಬೇರೆ ಮಾಡ್ತಾರೋದು, ಆರಾಮಾಗಿ 1,000 ಮಾಡ್ತಾಯಿದ್ದಾರೆ. ಸೊ ಕೆಲಸ ಅಂತೂ ಈಸಿ ಇದೆ, ಕೆಲಸಕ್ಕೆ ತಕ್ಕನಾಗಿ 1,000 ಕೊಡ್ತಾಯಿದ್ದಾರೆ. ನನಗಂತೂ ಇದು ಸಖತ್ತಾಗಿ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ, ಒಂಥರ ಡಿಫ್ರೆಂಟಾಗಿದೆ, ಹೊಸ ಕಾನ್ಸೆಪ್ಟು. ಈ ಥರ ನೀವು ಏನಾದ್ರು ನಿಮಗೇನಾದ್ರು ಫೋನ್ ಮಾಡಿ ತಿಳಿಸಿದ್ರೆ, ನೀವು ಕೂಡ ಜಾಯ್ನ್ ಆಗಕ್ಕೆ ಏನಾದ್ರು ಇಷ್ಟ ಇದ್ದರೆ ಅವ್ರಿಗೆ ಹೇಳ್ಬಿಟ್ಟು ನೀವು ಜಾಯ್ನ್ ಆಗಿ. ಅಂದರೆ ನಮ್ಮ ವರ್ಕೇ ಬೇರೆ ಇರುತ್ತೆ ಇವಾಗ, ಅವ್ರ ವರ್ಕೇ ಬೇರೆ ಇರುತ್ತೆ. ಅಂದರೆ ಇವಾಗ ನಾವೆಲ್ಲ ಫೀಲ್ಡಲ್ಲೆಲ್ಲ ಫುಲ್ಲು ಎಲ್ಲೆಲ್ಲಿ ರೆಸ್ಟೋರೆಂಟ್ ಇದೆಯೋ ಅಲ್ಲೆಲ್ಲ ವರ್ಕ್ ಮಾಡ್ತೀವಿ, ಬಟ್ ಅವರು ಒಂದೇ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡ್ತಾರೆ, ಒಂಥರ ಚೆನ್ನಾಗಿದೆ. ಸೊ ಒಂದು ಈ ಇನ್ಫಾರ್ಮೇಷನ್ ಕೊಡಬೇಕಾಯಿತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.